ಬಲಿದಾನಕ್ಕೆ ಸಂಕೇತವಾಗಿರುವ ಮುಸ್ಲಿಂ ಬಾಂಧವರ ಬಕ್ರೀದ್ ಹಬ್ಬ. ಕಲಬುರಗಿ ನಗರವು ಸೇರಿದಂತೆ ಜಿಲ್ಲೆಯಾದ್ಯಂತ ಈದ್ ಉಲ್ ಅದಾ ಸಂಭ್ರಮ. ಸೆಪ್ಟೆಂಬರ್ 4ರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರದಲ್ಲಿ ಗುರು ವಿರಕ್ತ ಮಠಾಧೀಶರುಗಳ ಬೃಹತ್ ಸಮಾವೇಶ. ವೀರಶೈವ ಲಿಂಗಾಯತ ಸಮನ್ವಯ ಸಮಿತಿ ಕಲಬುರಗಿ ವಿಭಾಗದ ಅಧ್ಯಕ್ಷ ಚಂದ್ರಶೇಖರ್ ಹಿರವಟ್ ಮಾಹಿತಿ. ಪ್ರತಿಭಾವಂತ ನಟ ಸುದೀಪ್ಗೆ ಸುದ್ದಿ ಸಮಯ ರಮೇಶ್. ಇಂದು ವಿಶ್ವ ತೆಂಗಿನಕಾಯಿ ದಿನ, ತೆಂಗಿನಕಾಯಿ ಮಹತ್ವ ತಿಳಿಸಲು ಆಚರಣೆ. ಕನ್ನಡದ ಪೋಷಕ ನಟ ಲಂಬು ನಾಗೇಶ್ ಇನ್ನಿಲ್ಲ, ಬಹು ಅಂಗಾಂಗಗಳ ವೈಫಲ್ಯದಿಂದ ವಿಧಿವಶ. ಸ್ವಾಗತ, ನಾನು ಅಂಬುಜಮ್ಮ ಖಟ್ಕರ್. ತ್ಯಾಗ ಬಲಿದಾನಕ್ಕೆ ಹೆಸರಾಗಿರುವ ಮುಸ್ಲಿಂ ಬಾಂಧವರ ಬಕ್ರೀದ್ ಹಬ್ಬ ಇಂದು ಜಿಲ್ಲೆಯಾದ್ಯಂತ ಆಚರಿಸಲಾಗುತ್ತಿದೆ. ಬಕ್ರೀದ್ ಹಬ್ಬವು ಮುಸ್ಲಿಂ ಧರ್ಮೀಯರ ತ್ಯಾಗ ಬಲಿದಾನದ ಸಂಕೇತ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಆಚರಿಸುತ್ತಿದ್ದು, ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹ ಸಂಭ್ರಮ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಪ್ರವಾದಿಗಳಲ್ಲೊಬ್ಬರಾದ ಪ್ರವಾದಿ ಇಬ್ರಾಹಿಮರು ತಮ್ಮ ಮಗನಾದ ಇಸ್ಮಾಯಿಲ್ರನ್ನು ಸೃಷ್ಟಿಕರ್ತ ಅಲ್ಲಾಹನಿಗೆ ಬಲಿಕೊಡಲು ಮುಂದಾದ ದಿನವನ್ನು ಈದ್ ಉಲ್ ಅದಾ ಅಥವಾ ಬಕ್ರೀದ್ ಎನ್ನಲಾಗುತ್ತದೆ. ಬಕ್ರೀದ್ ಸಂದರ್ಭದಲ್ಲಿ ಶಕ್ತ ಮುಸ್ಲಿಮರು ಇಸ್ಲಾಂ ಧರ್ಮದ 5 ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾದ ಪವಿತ್ರ ಹಜ್ ಯಾತ್ರೆಗೆ ತೆರಳುತ್ತಾರೆ. ವಿಶ್ವದ ಮೂಲೆ ಮೂಲೆಗಳಿಂದ ಹಜ್ ಯಾತ್ರೆ ಕೈಗೊಳ್ಳುವ ಯಾತ್ರಾರ್ಥಿಗಳು ಬಕ್ರೀದ್ ಹಬ್ಬದ ದಿನದಂದು ಯಾತ್ರೆಯನ್ನ ಪೂರೈಸಿ ತಮ್ಮ ತಮ್ಮ ಊರುಗಳಿಗೆ ಮರಳುತ್ತಾರೆ. ಬಕ್ರೀದ್ ಹಬ್ಬವು ಹಜ್ ಯಾತ್ರೆಯ ಸಂದರ್ಭದಲ್ಲಿ ಕೈಗೊಳ್ಳುವ ಹಬ್ಬವಾಗಿದೆ. ಕಲಬುರಗಿ ನಗರದ ಬಹುಮನಿ ಈದ್ಗಾ, ರಾಜಾಪುರ್ ಈದ್ಗಾ, ನಾಗನಹಳ್ಳಿ ಈದ್ಗಾ, ಹಾಗರಗಾ ರಸ್ತೆ ಈದ್ಗಾ ಮೈದಾನ ಸೇರಿದಂತೆ ಕಲಬುರಗಿ ಜಿಲ್ಲೆಯಲ್ಲಿರುವ ಈದ್ಗಾಗಳಿಗೆ ಮುಸ್ಲಿಂ ಧರ್ಮೀಯರು ತೆರಳಿ ಸಾಮೂಹಿಕ ನಮಾಜ್ ಮಾಡಿದರು. ಪರಸ್ಪರವಾಗಿ ಅತ್ಯಂತ ಖುಷಿಯಿಂದ ಶುಭಾಶಯಗಳನ್ನು ಕೋರಿದರು. ಬಕ್ರೀದ್ ಹಬ್ಬದಲ್ಲಿ ಬಲಿಯ ಪಾಲನ್ನು ತಮ್ಮ ಸಂಬಂಧಿಕರಿಗೆ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಸಮಾನವಾಗಿ ಹಂಚುವ ಮೂಲಕ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಬಡವ ಬಲ್ಲಿದ, ಶತ್ರು ಮಿತ್ರ, ಪರಿಚಿತ ಅಪರಿಚಿತ ಎಂಬ ಭಾವನೆ ಎಲ್ಲಿಯೂ ಉಂಟಾಗುವುದಿಲ್ಲ. ಬಕ್ರೀದ್ ಹಬ್ಬದಲ್ಲಿ ಈದ್ಗಾಗಳಲ್ಲಿ ನಮಾಜ್ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದಂತೆ ಸಹೋದರಿಯರು ತಮ್ಮ ಸಹೋದರರಿಗೆ ದೃಷ್ಟಿ ಹೋಗಲಾಡಿಸಿ ಈದಿ ಅಥವಾ ಇನಾಮು ಕೇಳುತ್ತಾರೆ. ಹಿರಿಯರು ನಮಾಜ್ ಮುಗಿಸಿಕೊಂಡು ಬಂದು ತಮ್ಮ ತಂದೆ ತಾಯಿ ಮತ್ತು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಾರೆ. ಅದರಂತೆ ಹಿರಿಯರು ಕಿರಿಯರಿಗೆ ಯಥೇಚ್ಛವಾಗಿ ಹರಿಸುತ್ತಾರೆ. ಒಟ್ಟಾರೆ ಮುಸ್ಲಿಮರು ಆನಂದದಿಂದ ಈ ಹಬ್ಬವನ್ನು ಆಚರಿಸುವುದರೊಂದಿಗೆ ಸಂಬಂಧಿಕರ ಪರಿಚಯಸ್ಥರ ಮನೆಗೆ ತೆರಳಿ ಪರಸ್ಪರ ಶುಭ ಕೋರುತ್ತಾರೆ. ಸೆಪ್ಟೆಂಬರ್ 4ರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಯೋಗಿ ಮಂದಿರದಲ್ಲಿ ಗುರು ವಿರಕ್ತ ಮಠಾಧೀಶರುಗಳ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ವೀರಶೈವ ಲಿಂಗಾಯತ ಒಂದೇ ಎನ್ನುವ ಸಂದೇಶ ಸಾರಲು ಗುರು ವಿರಕ್ತ ಮಠಾಧೀಶರುಗಳ ಬೃಹತ್ ಸಮಾವೇಶವು ಸೆಪ್ಟೆಂಬರ್ 4ರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರದಲ್ಲಿ ನಡೆಯಲಿದೆ ಎಂದು ವೀರಶೈವ ಲಿಂಗಾಯತ ಸಮನ್ವಯ ಸಮಿತಿಯ ಕಲಬುರಗಿ ವಿಭಾಗದ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ಅವರು ಮಾಧ್ಯಮಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. 4ನೇ ತಾರೀಕಿಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರುವಂತಹ ಶಿವಯೋಗಿ ಮಂದಿರದಲ್ಲಿ ವೀರಶೈವ ಲಿಂಗಾಯತ ಒಂದೇ ಎಂದು ಸಾರುವ ಬಹುದೊಡ್ಡ ಸಮನ್ವಯ ಸಮಾರಂಭ ಏರ್ಪಡಿಸಿದ್ದು, ಈ ಸಭೆಗೆ ಪಂಚ
ಪಂಚಪೀಠದ ಎಲ್ಲ ಐದು ಜಗದ್ಗುರುಗಳು, ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂಥ ನಿರಂಜನ ವಿರಕ್ತ ಮಠಗಳ ಜಗದ್ಗುರುಗಳು, ಮತ್ತು ಸುಮಾರು ನಾಡಿನಲ್ಲಿರುವಂಥ ವೀರಶೈವ ಲಿಂಗಾಯತ ಮಠಗಳ ಸುಮಾರು 95% ಜನ ಮಠಾಧೀಶರು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ನಮ್ಮ ಅಂದಾಜ ಪ್ರಕಾರ ಒಂದು 1500-1800 ಜನ ಮಠಾಧೀಶರೇ ಭಾಗವಹಿಸುವಂಥ ಒಂದು ಇದು ಇದೆ ಈ ಸಭೆಯಲ್ಲಿ. ಲಕ್ಷಾಂತರ ಜನ ಎಷ್ಟು ಅಂತ ನಿಖರವಾಗಿ ನಾನು ಹೇಳುವ ಸ್ಥಿತಿಯಲ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಜಿಲ್ಲೆಗಳಿಂದ ಇವತ್ತು ಜನ ಹರಿದು ಬರ್ತಾ ಇದೆ. ಬೆಳಗಾವಿ ಇರ್ಬೋದು, ಇವತ್ತು ಬಾಂಬೆ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ಹೈದರಾಬಾದ್ ಕರ್ನಾಟಕ ಜಿಲ್ಲೆ ಎಲ್ಲ ಕಡೆಯಿಂದ ತಂಡೋಪತಂಡವಾಗಿ ಜನರು ಸ್ವಯಂ ಪ್ರೇರಣೆಯಿಂದ ಅಲ್ಲಿಗೆ ಬರ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕ ಸಮಾರಂಭ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಪಂಚಪೀಠದವರಿಗೆ ಬೇರೆ ಆಸನಗಳು, ಅದು ಭಕ್ತರು ಅವರವರ ಇಷ್ಟದ ಪ್ರಕಾರ ಮಾಡ್ತಾರೆ. ಆದರೆ ಧರ್ಮದ ವಿಷಯ ಬಂದಾಗ ನಾವೆಲ್ಲರೂ ಸಮಾನರು ಅಂತೇಳಿ ಒಂದು ಸಂದೇಶ ಅವತ್ತು ನಾವು ಸಾರಿದ್ವಿ. ಅದು ನಮ್ಮ ಬಗ್ಗೆ ಅಪಸ್ವರ ತೆಗೆಯುವಂಥವರಿಗೆ ಇವತ್ತು ಬಾಯಿ ಮುಚ್ಚಿಸಿದೆ. ಸಮಾನ ವೇದಿಕೆಯಲ್ಲಿ ಸಮಾನ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟು ನಡೆದಂಥ ಆ ಸಭೆ ಇವತ್ತು ವೀರಶೈವ ಲಿಂಗಾಯತ ಇದು ಎಂದೂ ಡಿಫ್ರೆನ್ಸಸ್ ಬಂದಿರಲಿಲ್ಲ. ಕೆಲವು ಸಣ್ಣ ಪುಟ್ಟ ಆವಾಗ ಇವಾಗ ಆಗ್ತಾ ಇತ್ತು. ಆದರೆ ದೊಡ್ಡ ಮಟ್ಟದಲ್ಲಿ ಒಡಕು ಹಾಕುವಂಥದ್ರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ. ಪಾರಂಪರಿಕವಾಗಿ ಹಿಂದೂ ಧರ್ಮಕ್ಕೆ ಹೊಂದಿಕೊಂಡಂಥ ಧರ್ಮ ನಮ್ಮದು ಅಂತೇಳಿ ಪಂಚಪೀಠದವರು ಹೇಳಿದ್ದಾರೆ. ಈಗಾಗಲೇ ಎಲ್ಲರೂ ಅದಕ್ಕೆ ವಿರಕ್ತ ಮಠಾಧೀಶರು ಕೂಡ ಒಪ್ಪಿದ್ದಾರೆ. ಇವತ್ತು ಹಿಂದೂ ಧರ್ಮ ಬಿಟ್ಟು ಇಲ್ಲ. ಆದರೆ ನಮಗೆ ಒಂದು ಪ್ರತ್ಯೇಕ ಮೀಸಲಾತಿ ಕೊಡಲಿ 2A ಯಾವುದು ಅಂತೇಳಿ ಅವತ್ತು ಆ ನಿರ್ಣಯದಲ್ಲಿ ಅಂದಿನ ಸಭೆಯಲ್ಲಿ ನಿರ್ಣಯ ಕೈಗೊಂಡಿತ್ತು. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ವೀರಶೈವರು ಲಿಂಗಾಯತರು ಒಂದೇ. ಬಹುಸಂಖ್ಯೆಯಲ್ಲಿರುವಂಥ ನಮ್ಮ ಸಮಾಜದವರು, ಮೊದಲೆಲ್ಲ ಹೆಚ್ಚಾಗಿ ವ್ಯವಸಾಯ ಮಾಡುವಂಥ ಈ ಸಮಾಜದವರು ಆಸ್ತಿಪಾಸ್ತಿ ಚೆನ್ನಾಗಿದ್ದರು, ಆರ್ಥಿಕವಾಗಿ ಸುಭದ್ರಿದ್ದರು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಇವತ್ತು ವೀರಶೈವರಲ್ಲಿ ಸುಮಾರು 70% ಜನ ನಿರ್ಗತಿಕರು ಬಡವರಿದ್ದಾರೆ. ಅಂಥವರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇಲ್ಲ. ಸಮಾಜ ಮುಂದೆ ಬರಬೇಕಾದ್ರೆ ಇವತ್ತು ನಮಗೆ ಕೊಟ್ಟಂಥ 3B ಇದೆ ಅದು ಸಫಿಷಿಯಂಟ್ ಅಲ್ಲ. ನಮಗೆ 2A ಒಂದು ವಿಶೇಷ ರಿಸರ್ವೇಷನ್ ಕೊಡಲಿ ಅಂತೇಳಿ ಅವತ್ತು ನಾವು ಕೊಟ್ಟಿದ್ದೀವಿ. ಅದು ಸೂಕ್ತಿದೆ. ಕಲಬುರಗಿಯಿಂದ ಸುಮಾರು 25,000 ಜನ ಹೋಗುವಂಥ ವ್ಯವಸ್ಥೆ ಆಗಿದೆ. ಇವತ್ತು ಸ್ವಯಂ ಪ್ರೇರಣೆಯಿಂದ ಇವಾಗ ನಮ್ಮ ಹಳದಿಂದ ಒಂದು 25-30 ವೆಹಿಕಲ್ಲು, ಜೇವರಿಗಿನಿಂದ 40 ವೆಹಿಕಲ್ಲು, ಸೇಡಂನಿಂದ, ಚಿತ್ತಾಪುರದಿಂದ, ಕೆಲವರು ಹಳ್ಳಿಗಳಿಂದ ಸ್ವಯಂ ಪ್ರೇರಣೆ ನಮ್ಗೆ ಕೇಳ್ತಾ ಇದ್ದಾರೆ ಫೋನ್ ಮಾಡಿ, ಸರ್ ನಾವು ಎಲ್ಲಿಗೆ ಬರಬೇಕು, ಎಲ್ಲಿರಬೇಕು ಏನಂತೇಳಿ. ಸೊ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಈ ಗೋಷ್ಠಿಯಲ್ಲಿ ವೀರಭದ್ರಪ್ಪ ವರ್ದಾನಿ, ಚಂದ್ರಶೇಖರ್ ಪುರಾಣಿಕ್ ಎಡ್ರಾಮಿ, MS ಪಾಟೀಲ್ ನರಿಬೋಳ್, ಸಂತೋಷ್ ಪಾಟೀಲ್ ಹರಸೂರ್ ಮತ್ತು ಶಿವ ಆಲ್ಗುಡ್ಕರ್ ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಹಿಂದೆ ಮುಂದೆ ಎಂದೆಂದಿಗೂ ಒಂದೇ ಎಂದು ಸಾರುವ ಧರ್ಮ ಜಾಗೃತಿ ಯಾತ್ರೆಗೆ ಇಂದು ಚಾಲನೆ ದೊರಕಿತು. ಸನಾತನ ಧರ್ಮವಾದ ಹಿಂದೂ ಧರ್ಮದ ಭಾಗವಾಗಿ ಗುರುತಿಸಿಕೊಂಡಿರುವ ವೀರಶೈವ ಲಿಂಗಾಯತ ಧರ್ಮಕ್ಕೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಧಕ್ಕೆಯಾಗುತ್ತಿದೆ. ಇದನ್ನು ತಪ್ಪಿಸಲು ಧರ್ಮದ ಬಗ್ಗೆ ತಿಳಿಸಿ ಜಾಗೃತಿಗೊಳಿಸಲು, ಧರ್ಮ ಮಾಡುವುದಿದ್ದರೆ ವೀರಶೈವ ಲಿಂಗಾಯತ ಧರ್ಮ ಮಾಡಬೇಕು, ಅದಕ್ಕೆ ಬೆಂಬಲಿಸಬೇಕು ಎಂದು ಜಾಗೃತಿಗೊಳಿಸಲು ಕಲಬುರಗಿಯಿಂದ ಶಿವಯೋಗ ಮಂದಿರದವರೆಗೆ ಜನಜಾಗೃತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಇಂದು ಸಾಯಂಕಾಲ 5 ಗಂಟೆಗೆ ವೀರಶೈವ ಲಿಂಗಾಯತ ಸಮನ್ವಯ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರಮಠ ಅವರ ನೇತೃತ್ವದಲ್ಲಿ ಈ ಯಾತ್ರೆಯನ್ನ ಪ್ರಾರಂಭಿಸಲಾಯಿತು. ಶಿವಯೋಗಿ ಮಂದಿರದಲ್ಲಿ ನಾಡದಲ್ಲಿ ನಡೆಯುತ್ತಿರುವಂತಹ ಸಮಾವೇಶಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ನಮ್ಮ ಕಲಬುರಗಿ ವೀರಶೈವ ಲಿಂಗಾಯತ ಸಮನ್ವಯ ಸಮಿತಿಯ ಬಹುಮುಖ್ಯ ಸಂಘಟಕರು, ಕಾರ್ಯದರ್ಶಿಗಳು ಆದಂಥ ಆತ್ಮೀಯ MS ಪಾಟೀಲ್ ನರಬೋಳ್ ಅವರು ನಮ್ಮೆಲ್ಲರಿಗಿಂತಲೂ ಮೊದಲು ಇವತ್ತು ಎಲ್ರಿಗೂ ವ್ಯವಸ್ಥೆ ಮಾಡೋ ಸಲುವಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಅವರಿಗೆ ಶುಭ ಕೋರ್ತಾ ಇದ್ದೀವಿ. ನಾಳೆ ಇವತ್ತು ಸಾಯಂಕಾಲ, ನಾಳೆ ಬೆಳಗ್ಗೆ, ನಾಡದವರೆಗೂ ಸುಮಾರು ಗುಲ್ಬರ್ಗಾ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳಿಂದ ಸುಮಾರು 25,000 ಜನ ತೆರಳುತ್ತಾ ಇದ್ದಾರೆ. ಸಾವಿರಾರು ವಾಹನಗಳನ್ನು ಇವತ್ತು ಸ್ವಯಂ ಪ್ರೇರಣೆಯಿಂದ ಅವರೆಲ್ಲ ಮುಗಿಸಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮ್ಮ ಇದು ಉದ್ದೇಶ ಇಷ್ಟೇ, ವೀರಶೈವ ಲಿಂಗಾಯತ ಸಮಾಜ ಒಂದೇ, ಇದರಲ್ಲಿ ಒಡಕು ತರಬಾರ್ದು. ಪಂಚಪೀಠ ಆಗಲಿ, ವಿರಕ್ತರಿರಲಿ, ರೇಣುಕಾಚಾರ್ಯರು, ಬಸವಣ್ಣವರಿಗೆ ಸಮಾನ ದೃಷ್ಟಿಯಿಂದ ನೋಡುವಂಥ ನಮ್ಮ ಸಂಘಟನೆ ಇವತ್ತು ಸಮಾಜದಲ್ಲಿ ಒಡಕು ಮೂಡುವಂಥವ್ರು ಇವರು ಅರ್ಥ ಮಾಡಿಕೊಂಡು ಇವತ್ತು ಎರಡೂ ಒಂದೇ ಅನ್ನುವ ಪರಂಪರೆಗೆ
ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಸಂದರ್ಭದಲ್ಲಿ ಎಂಎಸ್ ಪಾಟೀಲ್ ನರಿಬೋಳ್, ರವಿ ಪಾಟೀಲ್ ಚಿತ್ತಾಪೂರ್, ಬಸವರಾಜ್ ಬೊಮ್ಮನಳ್ಳಿ, ಬಿಎಸ್ ಮಾಲಿ ಪಾಟೀಲ್, ಸಂಗಯ್ಯ ಆರ್ಕೆ, ವಿಶ್ವನಾಥ್ ಬಾಗೋಡಿ, ವೆಂಕರೆಡ್ಡಿ ಪಾಟೀಲ್ ವಿಶ್ವನಾಥ್, ಸಂತೋಷ್ ಪಾಟೀಲ್ ಹರ್ಸೂರ್, ವೀರಭದ್ರಪ್ಪ ವರ್ಧಾನಿ, ರಮೇಶ್ ಕುಲಕರ್ಣಿ, ಶಿವು ಸೇರಿದಂತೆ ಇತರೆ ಅನೇಕರು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.